ಇನ್ ಕೊಪ್ಪಳ್, ಅ ಡಿಸ್ಟ್ರಿಕ್ಟ್ ಇನ್ ದ ನಾರ್ದರ್ನ್ ಕಲ್ಯಾಣ ಕರ್ನಾಟಕ ರೀಜನ್, ಮ್ಯಾಲ್ನ್ಯೂಟ್ರಿಷನ್ ಅಮಂಗ್ ವಿಮೆನ್, ಗರ್ಲ್ಸ್ ಅಂಡ್ ಚಿಲ್ಡ್ರನ್ ಇಸ್ ಅ ಸಿಗ್ನಿಫಿಕೆಂಟ್ ಪ್ರಾಬ್ಲಮ್ ಅಲಾಂಗ್ ವಿತ್ ಪಾವರ್ಟಿ ಅಂಡ್ ಪೂರ್ ಲಿಟ್ರಸಿ ಲೆವೆಲ್ಸ್, ಸೋಶಿಯೋ ಕಲ್ಚರಲ್ ನಾರ್ಮ್ಸ್, ಚೈಲ್ಡ್ ಮ್ಯಾರೇಜಸ್, ರಿಸ್ಟ್ರಿಕ್ಟಿವ್ ಡಯಟ್ರಿ ಪ್ರಾಕ್ಟಿಸಸ್, ಮೆನ್ಸ್ಟ್ರಲ್ ಹೈಜೀನ್ ಟಬೂಸ್, ಆಲ್ ಕಾಂಟ್ರಿಬ್ಯೂಟ್ ಟು ಪೂರ್ ನ್ಯೂಟ್ರಿಷನಲ್ ಔಟ್ಕಮ್ಸ್ ಫಾರ್ ಗರ್ಲ್ಸ್ ಅಂಡ್ ವಿಮೆನ್. KHPT has been working in this region for over 2 decades now to address nutritional and health outcomes through evidence-based empowerment programs to build community structures and address gendered barriers to adolescent and women's health. In 2021, with support from H.G. Parekh Foundation, we started a nutritional intervention to address severe malnutrition among adolescent girls, pregnant and lactating mothers and children, which had deteriorated post-COVID. We started a 3-year intervention targeting a population of almost 1 lakh beneficiaries from marginalized communities with a plan to intervene in the first block of Koppal in the first year and subsequently expand to other blocks of Koppal based on our learnings. We first used a 10-point deprivation scale to identify most vulnerable women, children and girls and distribute a supplementary nutritional product called Shakti Vita to immediately reduce malnutrition in the community. ಫಸ್ಟ್ ಇಯರ್ ಭಾಳ ವೀಕ್ನೆಸ್ ಇತ್ತು. ನಾವು ಬರೀ ಕಿರುಕುಳ ಅಂದರೆ ಬರೀ ಹುಡುಗಿಯ ಜಡ್ಡು ಬರುತ್ತಲ್ಲ, ಜ್ವರ, ನೆಗಡಿ, ಆ ಥರ ಕೆಮ್ಮು, ಏನು ತಿಂತ ಇದ್ದಿಲ್ಲ. ಈಗ ಶಕ್ತಿ ವೀಟ ಹಾಕ್ತಾರಲ್ಲಿದ್ದ ಆ ವೀಟನು ಚೆನ್ನಾಗೈತಿ, ಒಡ್ಡಾಡ್ತಿದೆ. ಅಲಾಂಗ್ ವಿತ್ ದಿಸ್ ವಿ ಆಲ್ಸೋ ಕಂಡಕ್ಟೆಡ್ ಕಮ್ಯುನಿಟಿ ಲೆವೆಲ್ ಅವೇರ್ನೆಸ್ ಪ್ರೋಗ್ರಾಮ್ ಸಚ್ ಎಸ್ ಜಾತ್ರಾಸ್, ಮೇಲಾಸ್, ರೇಡಿಯೋ ಜಿಂಗಲ್ಸ್ ಟು ಸೆನ್ಸಿಟೈಸ್ ದ ಕಮ್ಯುನಿಟಿ ಆನ್ ದ ನ್ಯೂಟ್ರಿಷನ್ ನೀಡ್ಸ್ ಆಫ್ ವಿಮೆನ್ ಅಂಡ್ ಗರ್ಲ್ಸ್. ಎರಡು ದಿನ ಜ್ವರ ಬಂದಿರ್ತದೆ, ತೋರಿಸ್ಕೊಂಡ್ ಬಂದಿರ್ತದೆ, ಮತ್ತೆ ಒಳ್ಳೆ ಜ್ವರ ಬರ್ತಿರ್ತದ, ಕೆಮ್ಮು ಆಗ್ತಿರ್ತದ, ನೆಗಡಿ ಆಗ್ತಿರ್ತದ, ಯಾಕೆ ಇಷ್ಟು ಸಲ ಒಳ್ಳಿ ಹಿಂಗೆ ಆಗಕತ್ತೈತೆ ನಮ್ಮ ಪಾಪುಗ. ಆ್ಯಂಡ್ ಆಲ್ಸೋ ಡೆವಲಪ್ ಅ ಸೆಲ್ಫ್ ಮಾನಿಟರಿಂಗ್ ಟೂಲ್ ಫಾರ್ ಮದರ್ಸ್ ಟು ಐಡೆಂಟಿಫೈ ಮ್ಯಾಲ್ ನ್ಯೂಟ್ರಿಷನ್ ಇನ್ ದಿಯರ್ ಚಿಲ್ಡ್ರನ್. ಹೌಎವರ್, ವಿ ಆಲ್ಸೋ ಫೆಲ್ಟ್ ದ ನೀಡ್ ಟು ಡೆವಲಪ್ ಅ ಡೀಪರ್ ಸ್ಟ್ರಾಟಜಿ ಟು ಎನ್ಶೋರ್ ಸಸ್ಟೈನಬಿಲಿಟಿ ಆಫ್ ನ್ಯೂಟ್ರಿಷನ್ ಬಿಹೇವಿಯರ್ ಔಟ್ಕಮ್ಸ್ ಇನ್ ದ ಕಮ್ಯುನಿಟಿ. ಸೊ ಫಾರ್ ದಿಸ್, ಯೂಸಿಂಗ್ ಎನ್ ಇಂಟರ್ಜೆನರೇಷನಲ್ ಲೈಫ್ ಸೈಕಲ್ ಅಪ್ರೋಚ್, we felt it would be good to involve adolescent girls in the management of nutritional activities and the supply of nutrition within their communities, keeping a long-term perspective of how they could influence their families and their children in the future. ಅವ್ರು ಚಿಕ್ಕಬದ್ಮೇಲಲ್ಲಿ ಶಕ್ತಿ ವಿಟ ಕೊಡೋಕೆ ಹೋಗ್ತಿದ್ವಿ. ನನ್ನ ಜೊತೆಗೆ ಇನ್ನೊಬ್ರು ಕೂಡ ಬರ್ತಿದ್ರು. ಅವರು ಎಲ್ಲ ಹೋಣೆಯಲ್ಲಿ ಕೊಡ್ತಿದ್ರು, ಎಸ್ಸೆ ಹೇರಕ್ಕೆ ಮಾತ್ರ ಬರ್ತಿರ್ಲಿಲ್ಲ. ಯಾಕೆ ಬರ್ತಿರ್ಲಿಲ್ಲ ಅಂದರೆ ಅದು ಜಾತಿ ಬೇರೆ, ನಾವು ಬೇರೆ, ನಾವು ಮೇಲ್ ಜಾತಿಯವರು, ಅವ್ರ ಮನೆಗೆ ಹೋಗಬಾರ್ದು ಅನ್ನೋ ಒಂದು ಭಾವನೆಯಿಂದ ಅವ್ರು ನನ್ನ ಜೊತೆಗೆ ಇರೋರು ಬರ್ತಿರ್ಲಿಲ್ಲ. ನನಗೆ ಅದು ಯಾವುದೋ ಏನು ಫೀಲ್ ಅನ್ನಿಸ್ತಿರ್ಲಿಲ್ಲ. ಅವ್ರ ಮನೇಲಿ ಹೋಗಿ ಶಕ್ತಿ ವೀಟ ಕೊಟ್ಟು ಮತ್ತು ಆ ಶಕ್ತಿ ವೀಟ ಮಾಡೋದು ಹಿಂಗೆ ಅಂತಂದೇಳಿ ನಾನು ಅವ್ರ ಜೊತೆಗೆ ಕ್ಲೋಸ್ ಆಗಿರೋದು ನೋಡಿ ಅವಳು ಕೂಡ ಚೇಂಜ್ ಆಗಿ ಒಂದಿನ ನಾ ಇಲ್ಲ ಅಂದರೂ ಕೂಡ ಅವರೇ ಹೋಗಿ ಶಕ್ತಿ ವೀಟ ಮಾಡಿ ಅವರಿಗೆ ಕುಡಿಸಿ ಒಂದು ಶಕ್ತಿ ವೀಟ ಒಂದು ಪ್ರತಿ 15 ದಿವಸಕ್ಕೊಮ್ಮೆ ವಿತರಣೆ ಮಾಡಿದ್ದನ್ನು ನಾನು ಗಮನಿಸಿದ್ದೇನೆ. ಅಂಥದ್ದೇ ಫರ್ ಮಂತ್ 2 ಇದನ್ನು ಕೊಡ್ತಿದ್ದೀರಾ, ಅದು ಕೂಡ ಕೆಲವೊಂದು ನನ್ನ ಮಕ್ಕಳನ್ನು ನೋಡಿದ್ದೀನಿ. ಅವು ಕೂಡ ಸ್ಯಾಮಿಂದ ಮ್ಯಾಮಿಗೆ ಬರೋದು, ಮ್ಯಾಮಿಂದ ನಾರ್ಮಲಿಗೆ ಬರೋದನ್ನು ನಾನು ನೋಡಿದ್ದೀನಿ. ಆಫ್ಟರ್ ಪೈಲಟಿಂಗ್ ದ ಸ್ಟ್ರಾಟಜಿ ಇನ್ 2 ಬ್ಲಾಕ್ಸ್, ಕೊಪ್ಪಳ ಅಂಡ್ ಯರ್ಗುಂಗ, ವೇರ್ ವಿ ಆಲ್ರೆಡಿ ಹ್ಯಾಡ್ ಅ ಗರ್ಲ್ಸ್ ಎಂಪವರ್ಮೆಂಟ್ ಪ್ರೋಗ್ರಾಮ್ ಬಿಲ್ಡಿಂಗ್ ಲೈಫ್ ಸ್ಕಿಲ್ಸ್, ಲೀಡರ್ಶಿಪ್ ಸ್ಕಿಲ್ಸ್, ಕಮ್ಯುನಿಕೇಷನ್ ಆ್ಯಂಡ್ ಟೀಚಿಂಗ್ ದಮ್ ಅಬೌಟ್ ನ್ಯೂಟ್ರಿಷನ್ ಆ್ಯಂಡ್ ಎನಿಮಿಯಾ, ವಿ ವರ್ ಕಾನ್ಫಿಡೆಂಟ್ ದಟ್ ದಿಸ್ ವಾಸ್ ದ ರೈಟ್ ಸ್ಟ್ರಾಟಜಿ ಟು ಸ್ಕೇಲ್ ಅಪ್ ಟು 4 other blocks ಆಫ್ ಕೊಪ್ಪಳ. ಸ್ತನ್ಯಪಾನ ಅಂತಂದ್ರೆ ಹುಟ್ಟಿದ ತಕ್ಷಣ ಎದೆ ಹಾಲನ್ನು ಮಗುವಿಗೆ ಕುಡಿಸ್ಬೇಕು. ಈ ತಪ್ಪು ಕಲ್ಪನೆ ಹಿಂದಿನವ್ರು ಏನು ಮಾಡ್ತಾರಂದ್ರೆ ಅದನ್ನು ಹಿಂಡಿ ಗಿನ್ನದ ಹಾಲು ಅಂತೇಳಿ ಚೆಲ್ತಾ ಇರ್ತಾರೆ. ಅದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ಮಗುವಿಗೆ. ವಿ ಟ್ರೈನ್ಡ್ ಅಡಾಲಸೆಂಟ್ ಗರ್ಲ್ಸ್ ಆ್ಯಂಡ್ ಮದರ್ಸ್ ಥ್ರೂ ಅ ಲೈಫ್ ಸ್ಕಿಲ್ಸ್ ಬೇಸ್ಡ್ ಕರಿಕ್ಯುಲಮ್ ಆನ್ ನ್ಯೂಟ್ರಿಷನ್, ಬಟ್ ಆಲ್ಸೋ ಆನ್ ಜೆಂಡರ್ ನಾರ್ಮ್ಸ್ ದಟ್ ವರ್ ಬ್ಯಾರಿಯರ್ಸ್ ಟು ದೇರ್ ನ್ಯೂಟ್ರಿಷನ್ ಆ್ಯಂಡ್ ಹೆಲ್ತ್ ಔಟ್ಕಮ್ಸ್. ಅಂದರೆ ಗರ್ಭಿಣಿ ಬಾಣ ಅಂತೇಳಿಗೂ ಚಾಟ್ ಮುಖಾಂತರ ಅಂದರೆ ಚಿತ್ರ ತೋರಿಸುವ ಮುಖಾಂತರ ಅವರಿಗೆ ಮನದಟ್ಟಾಗುತ್ತೆ ಮತ್ತು ಮನಮುಟ್ಟುವಂತೆ ಚಿತ್ರಗಳನ್ನು ನೋಡಿ ಅವರಿಗೆ ಮನಮುಟ್ಟುವ ವಿಷಯಗಳು ತಲುಪುತ್ತವೆ ಮತ್ತು ವಿಡಿಯೋಸ್ ಅವೆಲ್ಲ ನೋಡಿ ಅವರು ಸುಧಾರಣೆಯನ್ನು ಆಗ್ತಾರೆ. ಆರ್ ವರ್ಕ್ ಆಲ್ಸೋ ಕಾಂಪ್ಲಿಮೆಂಟೆಡ್ ದ ವರ್ಕ್ ದಟ್ ವಾಸ್ ಆಲ್ರೆಡಿ ಬೀಂಗ್ ಡನ್ ಇನ್ ದ ಡಿಸ್ಟ್ರಿಕ್ಟ್ ಆಸ್ ಪಾರ್ಟ್ ಆಫ್ ದ ಪೋಷಣ ಅಭಿಯಾನ್ ಅಂಡ್ ದಿ ಅನಿಮಿಯಾ ಮುಕ್ತ ಕರ್ನಾಟಕ ಪ್ರೋಗ್ರಾಮ್ಸ್. We also trained girls in intimate interactive theater activities through which they are bringing about awareness on nutrition in the community.
ಶಾಲಿ ಹೊಸಕ್ ನಿನ್ ಮಗಳ ನಾನ್ ಮದಿ ಮಾಡ್ತಾನಿ ನನ್ ಕಣ್ಣಿದ್ದೆ ನನ್ ಮಗಗ ಇಲ್ಲವೇ ಶಾಲಿಗೆ ಎಲ್ರು ಒಪ್ಕೊಂತೀರ ಏನೋ ಗೆಳೆಯ ಒಪ್ಕೊಂತೀಯ More importantly, this strategy was backed by a strong IEC component which consisted of different material for different stakeholders. It included charts, a life skills-based module, handouts in the form of bookmarks, individual level BMI and menstrual hygiene trackers, short animated films for mothers and girls to have conversations at home on nutrition and health ನಾವು ಯಾವ ತರ ಎಲ್ಲ ಪೌಷ್ಟಿಕ ಆಹಾರ ತಿನ್ನಬೇಕು ಪೌಷ್ಟಿಕ ಆಹಾರ ಅಂದ್ರೆ ಯಾವ್ಯಾವ ಅಂತ ಇವತ್ತಿನ ಮೀಟಿಂಗ್ ಅಲ್ಲಿ ನಮಗೆ ಅಕ್ಕ ಹೇಳಿ ಕಳಿಸಿ ಆಲ್ ಆಫ್ ವಿಚ್ ಹ್ಯಾಡ್ ಅ ಸ್ಟ್ರಾಂಗ್ ಜೆಂಡರ್ ಫೋಕಸ್ ಅಂಡ್ ಕಂಟೆಂಟ್ ಇನ್ ಇಟ್ ದಿನಕ್ಕೆ ಎಷ್ಟೆಲ್ಲ ಪೌಷ್ಟಿಕ ಆಹಾರ ನಾವು ತಿನ್ನಬೇಕು ಸೇವಿಸಬೇಕು ಅದರಿಂದ ನಮ್ಗೆ ಏನೆಲ್ಲ ಉಪಯೋಗಗಳಾಗ್ತವೆ ನಮ್ಮ ಆರೋಗ್ಯನ ನಾವು ಹೇಗೆಲ್ಲ ಕಾಪಾಡ್ಕೊಳ್ಬೋದು ಅಂತ ಹೇಳಿದ್ಲು ಅಕ್ಕ ಆಮೇಲೆ ಮುಂಚೆ ಎಲ್ಲ ನಮ್ಮನೇಲಿ ಬೇರೆ ದೂರ ಇರೋಂಥ ಊರಿಗೆ ಕಳಿಸೋದಕ್ಕೆ ತುಂಬ ಒಂದ್ಸಲ ಹಿಂದೆ ಮುಂದೆ ನೋಡ್ತಾ ಇದ್ರು ಆದರೆ ಈಗ ಇದು ಅಕ್ಕ ಬಂದು ಹೇಳ್ತಾ ಇದ್ದಾಗೆಲ್ಲ ಎಲ್ಲೇ ಕಳಿಸ್ಬೇಕಂದ್ರೂ ಸರಿ ನೀನು ಹೋಗು ಹುಷಾರಾಗಿರು ಅಂತ ಹೇಳೋ ಒಂದು ನಮ್ಮನೇಲಿ ಆ ಥರ ಫ್ರೀಡಮ್ ಬಂದಿದೆ ತುಂಬ ಖುಷಿ ಆಗುತ್ತೆ ಈ ಥರ ಆಗಿರೋದು Additionally, with the district commissioner's support, we have been able to ensure the setup of a district coordination and executive committee, which can regularly review the status of adolescent and children's nutritional and health outcomes, along with participation of all line departments in the district. Especially in context of Koppal, we have one committee in which we have involved these departments. We have hostels. Involved, we have wardens of the hostels involved, we have Anganwadi workers, supervisors involved, because they are directly dealing with young girls or ladies who are getting pregnant. Then we have high school principals, they are part of the committee. We have education department, WCD and health department, ASHA also. In our review mechanisms, we are trying to cross verify the data points between the health and women and child. They sit together, they discuss their issues, and we discuss those issues. We ask them whether you have done those discussions or not. And in all of these meetings, we also have direct representation from any NGO who's working in this sector. We are getting feedback from, say for example, last one time we had this Purti girls also in the group. We are also working with Gram Panchayat task forces consisting of the Adhyaksha, PDOs, Asha Anganwadi workers, SHE group members in order to train them with a community monitoring tool to understand data on nutrition better so that they can also take further responsibility on the health outcomes and nutritional outcomes of their communities. Both these strategies are important from the perspective of ensuring convergence at the district level. This has also been well received at the district level, and in order to ensure the sustainability of this model, we have also been asked to transfer our knowledge and resources to the line departments so that the messages and strategies continue as part of their existing work. As a partnership and as a grant for us today, it is extremely heartening to see one of the key outcomes coming in the form of government recognition and endorsement, which we are seeing at the district level, where the DCEC meetings are now focusing on data around nutrition and the interventions that are being taken up under our grant with KHPT. And with government functionaries requiring expansion and replication of this model in districts that haven't been our intervention areas. ಇವಾಗ ಆಫೀಸು ಅವರು ತರಬೇತಿ ಕೊಟ್ಟಿಂದ ಅವರು ಯಾವ್ಯಾವ ಹಣ್ಣು ತಿನ್ನಬೇಕು ಯಾವ್ದು ಆ ಥರ ಎಲ್ಲ ಹೇಳಿದ್ದಾರೆ ಮೇಡಮ್. ನಾವು ಬಾಳೆಹಣ್ಣು ತಿನ್ನಬಾರ್ದು ಅಂತ ಹೇಳ್ತಿದ್ರು ಮನೇಲಿ ಫಸ್ಟಿಗೆ. ಇವಾಗ ನಾವು ಬಾಳೆಹಣ್ಣು ತಿಂತೀವಿ ಏನಾಗಿಲ್ಲ ಆ ಥರ. ಆಫೀಸ್ ಈಗ ಮನೆಯಲ್ಲಿ ಊಟ ಎಲ್ಲರ ಆದಮೇಲೆ ನಾವು ಮಾಡಬೇಕನ್ನೋದು ಪದ್ಧತಿ ಇತ್ತು ಆ ಥರ. ಇವಾಗ ನಾವು ಅವ್ರು ತರಬೇತಿ ಕೊಟ್ಟಲ್ಲಿಂದ ನಾವು ಆ ಥರ ಏನು ಮಾಡಿಲ್ಲ. ನಾವು ಊಟ ಮಾಡಿ ಅವ್ರು ಊಟ ಮಾಡ್ತೀವಿ, ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಿ ಎಲ್ಲರ ಜೊತೆ.
In terms of impact, we have seen some positive changes both in behaviors and practices and in weight and BMI amongst children and girls. Beyond the project, we believe this model will have a longer sustainability, considering how it has evolved to be a gender-based, community-structured intervention, using a life cycle approach and involving young girls, mothers, and the district administration itself, who will be key to scaling up the strategy and ensuring its sustainability.